ನಾನು ಸ್ವತಂತ್ರ ಪೂರ್ವದಲ್ಲಿ ಮಹಾತ್ಮ ಗಾಂಧೀಜಿ ಜೊತೆ ಒಡನಾಟವನ್ನು ನಾನು ಇಟ್ಟುಕೊಂಡಿರಲಿಲ್ಲ, ನಾನು ಹುಟ್ಟಿರಲಿಲ್ಲ. ಆದರೆ ಅವ್ರ ಜೊತೆ ಒಡನಾಟ ಇಟ್ಕೊಂಡಿರ್ತಕ್ಕಂಥ ಒಂದು ಕನ್ಸರ್ನ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಸನ್ಮಾನ್ಯ ದೊರೆಸ್ವಾಮಿಯವರ ಮಾತಿನಿಂದ ಕೇಳಿದಾಗ ನನಗೊಂದು ದೊಡ್ಡ ಜ್ಞಾನೋದಯ ಆಯಿತು ಅಂತ ಹೇಳಿದ್ರೆ ತಪ್ಪಾಗಲಾರ. ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಸ್ವದೇಶಿ ವಸ್ತುಗಳ ಬಗ್ಗೆ, ನಮ್ಮ ದೇಶದ ಸಾರ್ವಜನಿಕರ ಬಗ್ಗೆ ಅವರಲ್ಲಿರ್ತಕ್ಕಂಥ ಕಳಕಳಿಯನ್ನು ಈ ಇಳಿ ವಯಸ್ಸಿನಲ್ಲೂ ಕೂಡ ಯಾರೂ ಕೂಡ ಅದನ್ನ ಹೊಂದಲಿಕ್ಕೆ ಸಾಧ್ಯ ಇಲ್ಲದೇ ಇರ್ತಕ್ಕಂಥ ರೀತಿಯಲ್ಲಿ ಅವರು ಆ ಕನ್ಸರ್ನನ್ನು ಹೊಂದಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರ. ಅವರು ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿದೆ. ವಿಶೇಷವಾಗಿ ಈ ಖಾದಿ ವಸ್ತುಗಳನ್ನು ಯಾವ ರೀತಿ ಅತ್ಯಂತ ವ್ಯವಸ್ಥಿತವಾಗಿ ಈ ವಸ್ತುಗಳ ಮಾರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಗಮನವನ್ನು ಸೆಳೆದಿದ್ದಾರೆ. ಅದ್ರ ಜೊತೆಯಲ್ಲಿ ವರ್ಷಕ್ಕೊಂದ್ಸರಿ ಉತ್ಸವಗಳನ್ನು ಮಾಡೋದು ಮುಖ್ಯನ, ನೀವು ಈ ಒಂದು ಪ್ರಚಾರ ಮಾಡಿದ್ರೆ ಸಾಲದು, ನಿರಂತರವಾಗಿ ಎಲ್ಲ ರಂಗಗಳನ್ನು ಕೂಡ ಖಾದಿಯನ್ನು ಉಪಯೋಗಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ರೂಪಿಸಬೇಕು ಅಂತಕ್ಕಂಥ ವಿಚಾರನೂ ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ. ಕೇರಳದಲ್ಲಿ ಫ್ರೀಯಾಗಿ ಕೊಡ್ತಕ್ಕಂಥ ಯೋಜನೆಯನ್ನು ಅವರು ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ. ಅವರೊಂದು ಸಪ್ರೇಟ್ ಸೆಕ್ರೆಟರಿಯೇಟ್ ಇದೆ, ಸಪ್ರೇಟ್ ಮಿನಿಸ್ಟ್ರಿ ಇದೆ, ಅದಕ್ಕೆ ವರ್ಷಕ್ಕೊಂದ್ಸರಿ ಬಜೆಟ್ ಕೊಡ್ತಾರೆ. ಈ ಕಾರ್ಯಕ್ರಮ ರೂಪಿಸಿ ಇರ್ತಕ್ಕಂಥ ಅವಕಾಶವನ್ನು ಅಲ್ಲಿ ಮಾಡಿಕೊಡ್ತಾರೆ. ನಾವು ಇದನ್ನು ಹೊಸದಾಗಿ ಪ್ರಾರಂಭ ಮಾಡ್ತಕ್ಕಂಥದ್ದನ್ನ ಮಾಡ್ತಾ ಇದ್ದೀವಿ. ನಾವು ದೊರೆಸ್ವಾಮಿ ಅವರಿಗೆ ಹೇಳ್ತೀವಿ, ಇದು ಒಂದು ದೊಡ್ಡ ಆಂದೋಲನ ಆಗೋ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನು ಸುಮಾರು 14 ತಾಲೂಕಿನಲ್ಲಿ ಜಿಲ್ಲೆಗಳಲ್ಲಿ ಕಾಯರ್ ಬೆಳೀತಕ್ಕಂಥ ಜಿಲ್ಲೆಗಳಿವೆ, ಆ ಜಿಲ್ಲೆಗಳಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿಗಾಡಿನಲ್ಲಿರ್ತಕ್ಕಂಥ ವಿದ್ಯಾವಂತ ನಿರುದ್ಯೋಗಿಗಳಿಗೆ ಕೆಲಸ ಕೊಡ್ತಕ್ಕಂಥದ್ದನ್ನ ನಾವು ಮಾಡ್ತೀವಿ, ಮಾಡ್ತಾ ಇದ್ದೀವಿ. ಜಿಯೋ ಟೆಕ್ಸ್ಟೈಲ್ನೂ ಕೂಡ ಮಾಡ್ತಾ ಇದ್ದೀವಿ. ನೋಡಿ, ಇವ್ರು ಹೇಳಿದ ರೀತಿ ಲಂಡನ್ಗೆ ಇಲ್ಲಿಂದ ಹತ್ತಿ ತಗೊಂಡೋಗಿ ಅಲ್ಲಿಂದ ಬಟ್ಟೆ ಮಾಡ್ಕೊಂಬಂದು ನಮಗೇ ಮಾರ್ತಾರೆ ಅನ್ನೋ ರೀತಿಲಿ ಯಾವ ರೀತಿ ಹೇಳಿದ್ರೋ, ಅದೇ ರೀತಿ ಇಲ್ಲಿಂದ ನಮ್ಮಲ್ಲಿರ್ತಕ್ಕಂಥ ನಾರನ್ನು ಚೈನಾಕ್ಕೆ ರಫ್ತು ಮಾಡಿ ಚೈನಾದಿಂದ ವುಡ್ ಪ್ಲೇವುಡ್ ವುಡ್ಗಳು ಮತ್ತೊಂದು ವುಡ್ಗಳು ಮಾಡಿಬಿಟ್ಟು ನಮಗೆ ತಗೊಂಬಂದು ಅದನ್ನ ಮಾರ್ತಕ್ಕಂಥ ವ್ಯವಸ್ಥೆಯನ್ನು ಅವ್ರು ಮಾಡಿದ್ದಾರೆ. ನಾವು ಕೂಡ ಚೈನಾಕ್ಕೆ ಹೋಗಿ ಅಲ್ಲಿ ಏನೇನು ಇದರಿಂದ ಬೈ ಪ್ರಾಡಕ್ಟ್ಗಳನ್ನ ಮಾಡ್ತಾ ಇದ್ದಾರೆ ಅವೆಲ್ಲವನ್ನು ಮಾಡ್ತಕ್ಕಂಥದ್ದನ್ನ ನಾವು ಮಾಡ್ತೀವಿ ಅನ್ನತಕ್ಕಂಥ ವಿಚಾರವನ್ನು ನಾನು ದೊರೆಸ್ವಾಮಿ ಅವರಿಗೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಅದ್ರ ಜೊತೆಯಲ್ಲಿ ಯಾಕೆಂದ್ರೆ ನಾವು 8ನೇ ತಾರೀಕು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅವ್ರು ಏನು ಹೇಳಿದ್ರು, ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಹಿಡಿದು ಆರೋಗ್ಯ ಹೆಲ್ತಿ ಡಿಪಾರ್ಟ್ಮೆಂಟಿಂದ ಹಿಡಿದು ಕೆಲವು ಸಮಾಜ ಕಲ್ಯಾಣದಿಂದ ಹಿಡಿದು PWDಯಿಂದ ಹಿಡಿದು ಎಲ್ಲ ಇಲಾಖೆಗಳು, ಎಲ್ಲ RDPRಯಿಂದ ಹಿಡಿದು ಎಲ್ಲ ಇಲಾಖೆಗಳಿಗೂ ಕೂಡ ಕಾಯರು ಸಪೋರ್ಟಿವ್ವಾಗಿ ಅವ್ರಿಗೆ ಉಪಯೋಗಿಸ್ಲಿಕ್ಕೆ ಅವಕಾಶ ಇದೆ. ಮಹಾತ್ಮ ಗಾಂಧೀಜಿಯವರ ಕನಸು ನನಸಾಗ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಅವಕಾಶಗಳನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ವ್ಯವಹಾರ ಆದರೆ ಮುಂದಿನ ದಿನಗಳ ಉದ್ಯಮದಲ್ಲಿ ಅವರು ತೊಡಗಿಸ್ಕೊಳ್ಳಿಕ್ಕೆ ಆಸಕ್ತಿ ಇರುತ್ತೆ. ಅಂತ ಒಂದು ಆಸಕ್ತಿ ಬೆಳಿಬೇಕು ಅಂದ್ರೆ ಹೆಚ್ಚು ಹೆಚ್ಚು ಜನ ಬಂದು ಉತ್ಸವದಲ್ಲಿ ಭಾಗವಹಿಸೋದು ಮುಖ್ಯನ, ಪರ್ಚೇಸ್ ಮಾಡ್ತಕ್ಕಂಥ ವ್ಯಾಪಾರ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ರೆ ಬಹುಶಃ ಅವರ ಜೀವನಕ್ಕೆ ನಾವೆಲ್ಲೋ ಒಂದ್ ಕಡೆ ಸಹಕಾರ ನೀಡಿದ ರೀತಿಯಲ್ಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಖಾದಿ ಉತ್ಸವವನ್ನು ಮಾಡ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ಅಂತಂದ್ರೆ ಖಾದಿ ಮತ್ತು ಗ್ರಾಮೋದ್ಯೋಗವನ್ನು ಉತ್ತೇಜನ ಕೊಡ್ತಕ್ಕಂಥದ್ದು. ನಾವು ಈಗಾಗಲೇ ರಾಜ್ಯದಲ್ಲಿ ಸುಮಾರು 4 ಕಡೆ ಜಿಲ್ಲಾ ಕೇಂದ್ರಗಳಲ್ಲಿ ಖಾದಿ ಉತ್ಸವಗಳನ್ನು ಮಾಡಿದ್ದೀವಿ. ಮಾಡೋ ಮುಖ್ಯನ ಈ ಉದ್ಯಮದಲ್ಲಿ ಖಾದಿ ಗ್ರಾಮೋದ್ಯಮದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರು ಅವ್ರು ತಯಾರು ಮಾಡಿರ್ತಕ್ಕಂಥ ವಸ್ತುಗಳನ್ನು ಮಾರಾಟ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಅದು ಒದಗಿಸ್ಕೊಟ್ಟಿದ್ದೀವಿ. ಇವತ್ತು ಇಲ್ಲಿ ರಾಷ್ಟ್ರಮಟ್ಟದ ಒಂದು ಖಾದಿ ಉತ್ಸವವನ್ನು ಪ್ರಾರಂಭ ಮಾಡಿತು, ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಇಲ್ಲಿ ಸುಮಾರು 336 ಶಾಪ್ಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಅಂತಾರಾಜ್ಯ ಮತ್ತು ಉದ್ಯಮದಲ್ಲಿ ಕೂಡ ಅವ್ರಿಗೆ ಅವಕಾಶ ಮಾಡ್ಕೊಟ್ಟಿದ್ವಿ. ಅವರ ವಸ್ತುಗಳು ಕೂಡ ಇವತ್ತು ವ್ಯಾಪಾರಕ್ಕೆ ತಂದಿಟ್ಟಿರ್ತಕ್ಕಂಥದ್ದು. ವಿಶೇಷವಾಗಿ ಈ ಸಾರಿ ಕಳೆದ ವರ್ಷ ಸುಮಾರು 50 ಕೋಟಿ 60 ಲಕ್ಷ ರೂಪಾಯಿಗಳ ಒಂದು ವ್ಯಾಪಾರ ವಹಿವಾಟಾಗಿರ್ತದೆ. ಈ ವರ್ಷ ಅದಕ್ಕಿಂತ ಹೆಚ್ಚು ವ್ಯಾಪಾರ ವಹಿವಾಟು ಆಗಿರ್ತಕ್ಕಂಥದ್ದು ನಮ್ಮ ಉದ್ದೇಶ ಆಗಿರ್ತಕ್ಕಂಥದ್ದು. ವಿಶೇಷವಾಗಿ ನಾನು ಬೆಂಗಳೂರು ನಗರ ಮತ್ತು ಸುತ್ತಮುತ್ತಲ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು, ಹೆಚ್ಚು ಹೆಚ್ಚು ಈ ಒಂದು ಶಾಪ್ಗೆ ಬನ್ನಿ,
ಬೇರೆ ಬೇರೆ ಕಡೆ ಹೋಗಿರ್ತಕ್ಕಂಥ ನೀರು ಬಂದು ಏನು ಗ್ರಾಮೀಣ ಪ್ರದೇಶದಲ್ಲಿ ತಯಾರು ಮಾಡಿರ್ತಕ್ಕಂಥ ವಸ್ತುಗಳನ್ನು ಪ್ರತಿಯೊಬ್ಬರು ಒಂದೊಂದು ಮನೇಲಿ ಒಂದೊಂದು ಇಟ್ಕೊಳ್ತಕ್ಕಂಥದ್ದನ್ನ ಮಾಡಿದ್ರೆ ಬಹುಶಃ ಅಲ್ಲಿ ಅವರು ಶ್ರಮಕ್ಕೆ ಒಂದು ಬೆಲೆ ಸಿಗುತ್ತೆ. ಆ ರೀತಿಯಲ್ಲಿ ನಿಮ್ಮ ಮುಖೇನ ನಾನು ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊತೀನಿ. ಇವೆಲ್ಲರೂ ಕೂಡ ಈ ಒಂದು ಉತ್ಸವದಲ್ಲಿ ಇರ್ತಕ್ಕಂಥ ಎಲ್ಲ ಏನು ವಸ್ತುಗಳನ್ನು ಇದ್ದಾರೆ ಅವೆಲ್ಲವನ್ನು ಲೋನು ಪರ್ಚೇಸ್ ಮಾಡೋದು ಬೇಡ, ಅಟ್ಲೀಸ್ಟ್ ಒಂದೊಂದಾದರೂ ಕೂಡ ನಿಮಗೆ ಮನಸ್ಸಿಗೆ ಸಿಗ್ತಕ್ಕಂಥ ಒಂದೊಂದಾದರೂ ಕೂಡ ಪರ್ಚೇಸ್ ಮಾಡೋ ಮುಖೇನ ಅವ್ರು ನಿಮ್ಗೆ ತೊಡಗಿಸ್ಕೊಂಡಿರ್ತಕ್ಕಂಥ ನಿಮಗೆ ಎಲ್ಲೋ ಒಂದು ಕಡೆ ನೀವು ಇಂಡೈರೆಕ್ಟಾಗಿ ಸಹಾಯ ಮಾಡಬೇಕಾಗುತ್ತೆ. ಆ ನಿಟ್ಟಲ್ಲಿ ತಾವು ಎಲ್ಲ